ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶರತ್ ಕನ್ನಡಿಗ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ತಾ ಇದ್ದೀನಿ ಅಂದರೆ ನಿಮಗೆ ತಮ್ಮೈಲು ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಏನು ಅಂತ ಏನು ವಿಷಯ ಅಂತ ಈಗ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ನೀವು ನೋಡ್ತಿದ್ರೆ ಈಗ ನಿಮಗೆ ಒಂದು ಏನು ಹದಿನೈದನೇ ತಾರೀಕು ಸೆಪ್ಟೆಂಬರ್ ಏನಿದೆಯೋ ಹದಿನೈದನೇ ತಾರೀಕು ಏನಿದೆಯೋ ಅವತ್ತು ಭೂಮಿ ಎಂಡ್ ಆಗುತ್ತೆ ಅಂತ ನಿಮಗೆ ಒಂದು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ ಅದ್ರ ಬಗ್ಗೆ ನಾನು ಸ್ವಲ್ಪ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ ಅಲ್ಲಿಗೆ ಸೆಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಗೈಸ್ ಗೈಸ್ ಈಗ ವಿಡಿಯೋ ಕಡೆ ಬರೋಣ ಬನ್ನಿ ಗೈಸ್ ಕೈ ಈಗ ನಿಮಗೆ ಗೊತ್ತಾಗಿರುತ್ತೆ ಒಂದು ನಾಸಾಯಿಂದ ಒಂದು ಇಂಪಾರ್ಟೆಂಟ್ ನೋಟಿಸ್ ಬಂದಿದೆ ಏನು ಅಂದರೆ ಒಂದು ಭೂಮಿ ಪಕ್ಕದಲ್ಲೇ ಅಂದರೆ ಭೂಮಿ ಪಕ್ಕದಲ್ಲೇ ಅಂದರೆ ಒಂದು ಆಸ್ಟ್ರೈಡ್ ಅನ್ನೋದು ಕೂಡ ಹೋಗುತ್ತೆ ಅಂದರೆ ಅದು ಆಸ್ಟ್ರೈಡ್ ಅನ್ನೋದು ಒಂದು ಅದು ಪಕ್ಕದಲ್ಲಿ ಭೂಮಿ ಪಕ್ಕದಲ್ಲೇ ಹೋಗುತ್ತೆ ಅದೇನಾದರೂ ನಮ್ಮ ಭೂಮಿ ಕಡಿಕೆ ಏನನ್ನ ಡೈರೆಕ್ಷನ್ ಆದರೆ ನಾವು ಇದು ಭೂಮಿ ಅನ್ನೋದೇ ಎಂಡಾಗೋಗುತ್ತೆ ಅಂದರೆ ನಾಶ ಆಗೋಗುತ್ತೆ ಇದು ಒಂದು ಟೈಮಲ್ಲಿ ಆಗಿತ್ತ ಆಗಿರುತ್ತೆ ಅಂದರೆ ಆಗಿರುತ್ತಂತ ಕೂಡ ಇದೆ ಆಗ ಡೈನೊಸರ್ಸು ಅವು ಇದ್ದಾಗ ಒಂದು ಟೈಮಲ್ಲಿ ಆಗಿರುತ್ತೆ ಆಗಿತ್ತಂತೆ ಅದು ಕೂಡ ಈಗ ಗೊತ್ತಿರೋದು ಎಲ್ಲರಿಗೂ ಗೊತ್ತಿರುತ್ತೆ ಡೈನೋಸರ್ ಕೂಡ ನಾಶ ಆಗಿದೆ ಒಂದು ಟೈಮಲ್ಲಿ ಪ್ರಪಂಚ ನಾಶ ಆಗಿ ಸೀಗಿರೋ ನ್ಯೂಸ್ ಬಂದು ನಿಮಗೆ ನಾಸಾ ಕಡೆಯಿಂದ ಇಂಪಾರ್ಟೆಂಟ್ ಬಂದಿರೋದಂದರೆ ಒಂದು ಆಸ್ಟ್ರೈಡ್ ಆಸ್ಟ್ರೈಡ್ ಅನ್ನೋದು ಭೂಮಿ ಪಕ್ಕದಲ್ಲೇ ಹೋಗುತ್ತೆ ಅದು ಅದೇನಾದರೂ ಬರೀ ಸ್ಟ್ರೈಟ್ ಆಗಿ ಹೋದರೆ ಏನೂ ಆಗೋದಿಲ್ಲ ಅರ್ತ್ಗೆ ಏನಾದರೂ ಪ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಆಗಿ ಅರ್ತ್ ಕಡೆಗೆ ಬಂದರೆ ಅರ್ತ್ ಅನ್ನೋದು ಆಗುತ್ತೆ ಅಂದರೆ ಪ್ರಪಂಚನೇ ನಾಶ ಆಗುತ್ತೆ ಅದರಿಂದ ಅದಾದ ಮೇಲೆ ಅದು ಯಾವತ್ತು ಅಂದರೆ ಹದಿನೈದನೇ ತಾರೀಕು ಸೆಪ್ಟೆಂಬರ್ ಅಂದರೆ ಭಾನುವಾರನೇ ಕರೆಕ್ಟಾಗಿದೆ ಅದು ಭಾನುವಾರ ಅನ್ನೋದೇ ಕರೆಕ್ಟಾಗಿ ಬಿದ್ದಿದೆ ಅಂದರೆ ನಾವು ಅದನ್ನು ಕೂಡ ನೋಡ್ಬೋದಂತೆ ಯಾವ ರೀತಿಯಾಗಿ ಅಂದರೆ ನಾವು ಏನು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಇದೆಯಲ್ಲೋ ಎಂಟು ಗಂಟೆ ರಾತ್ರಿ ಅಂದರೆ ಎಂಟು ಗಂಟೆಗೆ ನಾವು ಆಚೆಗಡೆ ಬಂದು ಹತ್ತು ಗಂಟೆ ತನಕ ನಾವು ಆಚೆಗಡೆ ಮೇಲುಗಡೆ ನೋಡ್ತಿದ್ರೆ ಅದು ಆಸ್ಟ್ರೈಡ್ ಅನ್ನೋದು ಹೋಗೋದು ಕೂಡ ನಾವು ನೋಡ್ಬೋದು ಅಂತೆ ಅಂತ ಕೂಡ ಆಸ್ಟ್ರೈಡ್ ಅನ್ನೋದು ಕೂಡ ಭೂಮಿ ಪಕ್ಕದಲ್ಲೇ ಹೋಗೋದ್ರಿಂದ ನಾವು ಕೂಡ ನೋಡ್ಬೋದು ಅದನ್ನು ನೋಡೋ ಚಾನ್ಸಸ್ ಜಾಸ್ತಿಯೇ ಇದೆ ಯಾಕಂದರೆ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ನಾವು ಅದನ್ನು ನೋ ಅಲ್ಲಿ ಮೇಲುಗಡೆ ನೋಡ್ತಿದ್ರೆ ನಮಗೆ ಅದು ಆಸ್ಟ್ರೈಡ್ ಅನ್ನು ಹೋಗೋದು ಕೂಡ ಗೊತ್ತಾಗುತ್ತೆ ಆದರೆ ಅದೇನೋ ಡೈರೆಕ್ಷನ್ ಚೇಂಜ್ ಆಗಿ ಅರ್ಥ ಕಡೆಗೆ ಬಂದರೆ ನಾಶ ಆಗೋದಂತೂ ಗ್ಯಾರಂಟಿ ಅನ್ಕೋಬೋದು ಆದರೆ ಗೈಸ್ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾಗುತ್ತೆ ಅಂತ ಆಗುತ್ತೋ ಇಲ್ವೋ ಅಂತ ನಿಮ್ಮ ಬ ಅಭಿಪ್ರಾಯ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್ ಗೈಸ್ ನಿಮ್ಮ ಅಭಿಪ್ರಾಯ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾಶ ಅಂದರೆ ಅಷ್ಟ್ರೈಡ್ ನಮ್ಮ ಭೂಮಿ ಕಡೆ ಬಿಳ್ ಬೀಳ್ಬೇಕಾ ಬೀಳಬಾರ್ದು ಅಂತ ನಿಮ್ಮ ಅಭಿಪ್ರಾಯ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್ ಗೈಸ್ ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಹಂಗಂತ ಏನಾರ ಆಸ್ಟ್ರೈಡ್ ಏನನ್ನ ಭೂಮಿ ಕಡೆಗೆ ಕೇಟರ್ನಾದರೆ ಇವು ಏನು ಎಷ್ಟು ಜನ ಇದ್ದಾರೋ ಅಷ್ಟು ಜನ ನಾಶ ಆಗ್ತಾರೆ ಅದು ಇನ್ನೇನಿಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್ ಇಲ್ಲಿವರೆಗೂ ಬಿಡಿ ನೋಡೋಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋ ಸಿಗ್ತೀನಿ ಗೈಸ್ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಮುಂದಿನ ವ್ಯವಸ್ಥೆ ಸಿಗ್ತೀನಿ ಬೈ ಬೈ ಗೈಸ್